ನದಿ ಮತ್ತು ಸಮುದ್ರ ಸೇರುವುದನ್ನ ನೀವು ಹಲವಾರು ಪ್ರದೇಶಗಳಲ್ಲಿ ಕಂಡಿರಬಹುದು. ಆದರೆ ರಸ್ತೆ ಅಂದರೆ ಹೈವೇ ಉದ್ದಕ್ಕೂ ಸಮುದ್ರ ಮತ್ತು ನದಿ ಸೇರದೆ ರೈಲ್ವೆ ಹಳಿಗಳ ಹಾಗೆ ಅಥವಾ ಇಬ್ಬರು ಪ್ರೇಮಿಗಳು ಒಬ್ಬರನ್ನೊಬ್ಬರು ನೋಡುತ್ತಾ ಜೊತೆ ಜೊತೆಯಲ್ಲಿ ನಡೆದಿರುವ ದೃಶ್ಯವನ್ನ ಹಾಗೂ ಆ ರೊಮ್ಯಾಂಟಿಕ್ ಜಾಗವನ್ನ ಯಾವತ್ತಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮೂಲಕ ನೀವು ನೋಡಬಹುದು. ಇದೇ ಕಾರಣ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಗೊತ್ತಿರದ ಹಲವಾರು ಸ್ಥಳಗಳಿವೆ. ಅವುಗಳು ಜನಪ್ರಿಯತೆಯನ್ನು ಕೂಡ ಪಡೆದಿಲ್ಲ, ಆದ್ದರಿಂದ ಅವುಗಳು ರಾಜ್ಯದ ಗುಪ್ತ ಸುಂದರ ತಾಣಗಳಾಗಿವೆ. ಈ ಗುಪ್ತ ತಾಣಗಳು ಆಫ್ ಬೀಟ್ ಪ್ರಯಾಣಿಕರಲ್ಲಿ ರಾಜ್ಯವನ್ನ ಜನಪ್ರಿಯಗೊಳಿಸುವ ತಾಣಗಳಾಗಿವೆ. ಸೌಪರ್ಣಿಕಾ ನದಿ ಹಾಗೂ ಸಿಂಧು ಸಮುದ್ರ ಅಂದ್ರೆ ನೀವು ಕರೆಯುವ ಅರಬ್ಬಿ ಸಮುದ್ರದ ನಡುವೆ ನ್ಯಾಷನಲ್ ಹೈವೇ 66 ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ನೀವು ಕಾಣುವ ಸ್ಥಳವೇ ಮರವಂತೆ. ಇದು ಅಸಾಂಪ್ರದಾಯಿಕ ದೃಶ್ಯಾವಳಿಯನ್ನು ಹೊಂದಿರುವ ಒಂದು ಅದ್ಭುತ ಹಾಗೂ ರೋಮಾಂಚನಕಾರಿ ಜಾಗವಾಗಿದೆ. ಕರಾವಳಿ ಪಟ್ಟಣವಾದ ಕುಂದಾಪುರ ಬಳಿ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಮರವಂತೆ ಸಿಂಧು ಸಮುದ್ರದ ಸಮೀಪದಲ್ಲಿರುವ ಒಂದು ಚಿಕ್ಕ ಗ್ರಾಮವಾಗಿದೆ. ಇತ್ತ ಸಮುದ್ರ ಅತ್ತ ಸೌಪರ್ಣಿಕಾ ನದಿ ಈ ಮಧ್ಯೆ ಇರುವ ಪುಟ್ಟ ಪ್ರದೇಶದಲ್ಲಿ ಆಕರ್ಷಕವಾದ ಮಾರಸ್ವಾಮಿ ದೇವಾಲಯವು ಕೂಡ ಇದೆ. ಮರವಂತೆಯಿಂದ 0.5 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದ ಹಿನ್ನೆಲೆ ಅತ್ಯಂತ ಕುತೂಹಲಕರವಾಗಿದೆ. ಬಹು ಹಿಂದೆ ವ್ಯಾಪಾರಿ ಹಡಗೊಂದು ಅಲ್ಲಿನ ಸಮುದ್ರ ತೀರಕ್ಕೆ ಬಂದು ಸೇರುತ್ತದೆ. ನೋಡಿದಾಗ ಮಹಾರಾಜರ ಶವವು ಅದರಲ್ಲಿ 3 ಚೂರುಗಳಾಗಿ ಬಿದ್ದಿದ್ದವು. ಅವುಗಳನ್ನು ಪೂಜಿಸುವ ಹಿನ್ನೆಲೆಯಲ್ಲಿ ಇಲ್ಲಿ 3 ಗರ್ಭಗುಡಿಗಳುಳ್ಳ ದೇವಾಲಯ ಕೂಡ ಆ ಸಮಯದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸ್ಥಳೀಯ ಪ್ರವಾಸಿಗರು ಮತ್ತು ದಾರಿ ಹೋಕರಲ್ಲಿ ಇದು ಅತ್ಯಂತ ಜನಪ್ರಿಯವಾಗಿದೆ. ಅದರ ಕಡಲ ತೀರವು ವರ್ಷವಿಡೀ ಜನಸಂದಣಿಯಿಂದ ಕಿಕ್ಕಿರಿದು ತುಂಬಿರುತ್ತದೆ ಮತ್ತು ಅಷ್ಟೇ ಅಚ್ಚುಕಟ್ಟಾಗಿದೆ. ಮರವಂತೆ ಇನ್ನೂ ಅಷ್ಟೊಂದು ಕಮರ್ಷಿಯಲ್ ಆಗಿಲ್ಲ. ನೀವು ಅದರ ಅದ್ಭುತ ಕಡಲ ತೀರಗಳ ಸೌಂದರ್ಯವನ್ನು ಶಾಂತಿಯುತವಾಗಿ ಆನಂದಿಸಬಹುದು ಹಾಗೂ ಸವಿಯಬಹುದು. ಕಾಲಾಂತರದಲ್ಲಿ ನಿಯಮಿತವಾಗಿ ಅದರ ಸಂಯೋಜಿತ ಪರಿಸರವನ್ನು ಆಸ್ವಾದಿಸಲು ಅಲ್ಲಿಗೆ ಬರುವ ಆಫ್ ಬೀಟ್ ಪ್ರಯಾಣಿಕರಲ್ಲಿ ಇದು ಅತ್ಯಂತ ಜನಪ್ರಿಯವಾಗಿದೆ. ಕೊಲ್ಲೂರಿನ ಮೂಲಕ ಹರಿದು ಬರುವ ಸೌಪರ್ಣಿಕಾ ನದಿಯು ಈ ಊರಿನಲ್ಲಿ ಸುಂದರವಾದ ತಿರುವಿನ ಮೂಲಕ ಹರಿದು ಹೋಗುತ್ತದೆ. ನದಿ ತೀರದಲ್ಲಿ ಬೆಳೆದಿರುವ ತೆಂಗಿನ ಮರಗಳು, ಪುಟ್ಟ ಪುಟ್ಟ ದ್ವೀಪಗಳು, ನೀಲ ನೀರು, ಚಂದದ ದೃಶ್ಯವನ್ನ ಎಲ್ಲರನ್ನೂ ರೋಮಾಂಚನಗೊಳಿಸುತ್ತದೆ. ನದಿ ಮತ್ತು ಸಮುದ್ರ ನಡುವೆ ಮೋಡಿ ಮಾಡುವ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ನೀವು ಈ ಭೌಗೋಳಿಕ ವಿದ್ಯಮಾನದ ಸೌಂದರ್ಯವು ಈ ಋತುವಿನಲ್ಲಿ ಮರವಂತೆಗೆ ಭೇಟಿ ನೀಡಲು ನಿಮ್ಮನ್ನ ಸೆಳೆಯೋದು ಸಹಜವೇ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನು ಕೊಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನು ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡೆಯಾಕಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಅದರ ಸ್ವಚ್ಛ ಕಡಲ ತೀರಗಳಲ್ಲಿ ಸಮಯ ಕಳೆಯುವುದರ ಹೊರತಾಗಿ ನೀವು ಮಾರಸ್ವಾಮಿ ದೇವಾಲಯ, ತಾಳೆಮರಗಳು ಮತ್ತು ಕೃಷಿ ಭೂಮಿಯಿಂದ ಆವೃತ್ತವಾಗಿರುವ ಕೆಲವು ಹತ್ತಿರದ ದ್ವೀಪಗಳನ್ನು ಸಹ ಭೇಟಿ ಮಾಡಬಹುದು. ಬೋಟಿಂಗ್ ಕ್ರೂಸ್ಗಳಿಂದ ಹಿಡಿದು ಸ್ಕೂಬಾ ಡೈವಿಂಗ್ ಮತ್ತು ಮೀನುಗಾರಿಕೆಯಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಅನುಭವವನ್ನು ನೀವು ಪಡೆಯಬಹುದು. ಮರವಂತೆಯ ಗಡಿಯೊಳಗೆ ಸಾಕಷ್ಟು ಮನರಂಜನಾ ಚಟುವಟಿಕೆಗಳು ಕೂಡ ನೀವು ಇಲ್ಲಿ ಕಾಣಬಹುದು. ಮರವಂತೆ ಮತ್ತು ನದಿ ನೀರಿನಲ್ಲಿ ಬಳಸಿ ಸಿಗಡಿ ಕೃಷಿಯನ್ನು ಮಾಡಲಾಗುತ್ತಿದೆ. ಒಂದೊಮ್ಮೆ ಭತ್ತ ಬೆಳೆಯುತ್ತಿದ್ದ ಗದ್ದೆಗಳನ್ನು ಸಿಗಡಿ ಕೃಷಿ ಮಾಡುವ ಹೊಂಡಗಳನ್ನಾಗಿ ಈಗ ಮಾರ್ಪಡಿಸಲಾಗಿದೆ. ಇದರಿಂದ ಕೆಲವು ಉದ್ಯಮಿಗಳು ವ್ಯಾಪಾರವು ಹೆಚ್ಚಾಗಿದ್ದು ಆ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವಾಗಿದೆ. ಹೆದ್ದಾರಿಯ 2 ಇಕ್ಕಳಗಳಲ್ಲಿರುವ ಈ ಬೀಚ್ ಪ್ರವಾಸಿಗರಿಗೆ, ಹಾಗೆಯೇ ಉಡುಪಿ ಕುಂದಾಪುರ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹೊಸ ರಸದೌತಣ ನೀಡುವುದರಲ್ಲಿ ಎರಡು ಮಾತಿಲ್ಲ. ಒಂದೆಡೆ ನದಿ, ಇನ್ನೊಂದೆಡೆ ಸಮುದ್ರ, ಅದರಲ್ಲೂ ಸೂರ್ಯಾಸ್ತಮಾನ ಸುಂದರ ದೃಶ್ಯವನ್ನು ಕಣ್ತುಂಬಬೇಕೆಂದ್ರೆ ನೀವು ಒಮ್ಮೆಯಾದರೂ ಮರವಂತೆಗೆ ಭೇಟಿ ಕೊಡಲೇಬೇಕು ಹಾಗೂ ಅಲ್ಲಿಯ ಅದ್ಭುತ ನೇಚರ್ ಅನ್ನ ಎಂಜಾಯ್ ಮಾಡಬಹುದು. ಅಂದಹಾಗೆ ಮರವಂತೆ ಸೂರ್ಯಾಸ್ತಕ್ಕೆ ಅತ್ಯಂತ ಖ್ಯಾತಿಯಾಗಿದೆ. ಈ ಮರವಂತೆ ಬೀಚ್ ಉಡುಪಿಯಿಂದ 52 ಕಿಲೋಮೀಟರ್ ದೂರದಲ್ಲಿದ್ದರೆ ಕುಂದಾಪುರದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದ್ರೆ ತಡೆಯಾಕೆ ಇವತ್ತೇ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಮರವಂತೆಗೆ ಹೋಗಿ. ಇಂತಹದೇ ಅಚ್ಚರಿಯ ಹಾಗೂ ಅದ್ಭುತ
ಜಾಗಗಳ ಪರಿಚಯವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.